विमुच्यते नमस्तस्मै विष्णवे प्रभ विष्णवे नमः समस्त भूतानामादिभूताय बुभृते अनेकरूपरूपाय विष्णवे प्रभ विष्णवे 467ನೆಯ ರೂಪ ಸ್ವಾಪನಃ ಅನ್ನುವುದನ್ನು ನಾವು ನೋಡಿದೆವು. ಕಲ್ಪಾವಸಾನದಲ್ಲಿ ಎಲ್ಲರನ್ನೂ ಕೂಡ ತನ್ನ ಉದರದಲ್ಲಿ ಇರಿಸಿ ನಿದಿರೆ ಬರೆಸಿ ಅವರ ಶ್ರಮವನ್ನ ಕಳೆಯುವವನು, ಅದರಿಂದ ಅವನನ್ನ ಸ್ವಾಪನಃ ಅಂತ ಕರೆದರು. ಪ್ರತಿನಿತ್ಯವೂ ನಮಗೊದಗುವ ವಿಶ್ರಾಂತಿಯ ನಿದ್ದೆಗೆ ಮತ್ತು ಮರಳಿ ಎಚ್ಚರಕ್ಕೆ ಕಾರಣವಾದ ಶಕ್ತಿ, ಅದರಿಂದ ಅವನನ್ನ ಸ್ವಾಪನಃ. ನಿದ್ದೆಯ ಹೆಚ್ಚುವಿಕೆ ಅಥವಾ ಕಡಿಮೆಯಾಗುವಿಕೆ, ಈ ಎರಡೂ ಬಗೆಯ ದೋಷಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ಭಗವಂತನನ್ನ ಸ್ವಾಪನಃ ಅನ್ನುವ ನಾಮದ ಉಪಾಸನೆ ಮಾಡಿ ಪರಿಹರಿಸಿಕೊಳ್ಳಬಹುದು. ಇನ್ನೂ ಹಲವಾರು ಅರ್ಥಗಳನ್ನು ನಾವು ನಿನ್ನೆ ನೋಡಿದೆವು. ಒಟ್ಟಂತೂ ಸಹಜವಾದ ಮನುಷ್ಯನ ಆರೋಗ್ಯಕ್ಕೆ ಕಾರಣವಾದಂಥದ್ದು ಅಗತ್ಯ ಇದ್ದಷ್ಟು ಮಾಡುವುದು ನಿದ್ದೆ. ಅಗತ್ಯವಾದ ನಿದ್ದೆ ಅನ್ನೋದು ಮನುಷ್ಯನಿಗೆ ಅತ್ಯಂತ ಉಪಯುಕ್ತಕರವಾದದ್ದು. ಆ ನಿಟ್ಟಿನಲ್ಲಿ ಸುಖದ ಅನುಭೂತಿಯನ್ನು ಕೊಡುವವನು ಅಂತ ಗೊತ್ತಾಯಿತು. ಸ್ವವಶಃ ತಾನಾಗಿಯೇ ವಶಕ್ಕೆ ಬಂದ್ರೆ ಮಾತ್ರ ಭಗವಂತ ನಮಗೆ ಸಿಗ್ತಾನೆ. ನಾವು ಅವನನ್ನ ದಬ್ಬಾಳಿಕೆಯಿಂದ ವಶಪಡಿಸಿಕೊಳ್ಳುತ್ತೇವೆ ಅಂತ ಭಾವಿಸಿದ್ರೆ ಅದು ದೊಡ್ಡ ಮೂರ್ಖತನವಾಗುತ್ತೆ. ನಾವು ದೇವರು ಅಂತ ಬೇಡ, ಪ್ರಕೃತಿಯಲ್ಲಿರುವುದನ್ನು ಕೂಡ ಇವತ್ತು ನಾವು ನಮ್ಮ ನಿಯಂತ್ರಣಕ್ಕೆ ತಂದುಕೊಳ್ತೇವೆ ಅಂತ ಪ್ರಯತ್ನಿಸಿದರ ಎಷ್ಟೋ ವ್ಯವಸ್ಥೆಗಳು ಅವನ ಕೈ ಜಾರಿ ಅನಾಹುತಕ್ಕೆ ಈಡಾದದ್ದನ್ನು ನಾವು ನೋಡುತ್ತೇವೆ. ದ್ರೌಪದಿಯ ವಸ್ತ್ರಾಪಹಾರದ ಪ್ರಸಂಗವು ಇದೇ ಸ್ವರೂಪವನ್ನು ನಮಗೆ ಹೇಳಿಕೊಡುತ್ತೆ. ದುಶಾಸನನಂತಹ ಸ್ವಾರ್ಥಿಗಳು ಅಥವಾ ಭೂಗಳ್ಳರು ಅಥವಾ ಇನ್ಯಾವುದೇ ತರದ ಮಂದಿ ವಶಪಡಿಸಿಕೊಳ್ಳಿಕ್ಕೆ ಪ್ರಯತ್ನಿಸಿದಷ್ಟು ಅದು ಅವನ ಕೈಯಿಂದ ಜಾರತಾ ಹೋಗುತ್ತೆ. ಅವನು ಸಿಕ್ಕಿತು ಅಂತ ಅಂದುಕೊಳ್ಳುವಷ್ಟೇ ಕಾಲ ಅವನಿಗೆ ಸುಖ, ಆದ್ರೆ ಸಿಕ್ಕಿಲ್ಲ ಅಂತ ಗೊತ್ತಾದ ಮೇಲೆ ಪ್ರಕೃತಿ ನಗುತ್ತಾ ಇರುತ್ತೆ ಅನ್ನುವಂತೆ ಭಗವಂತನು ಕೂಡ ತಾನೇ ವಶಗೊಂಡ್ರೆ ಅವನು ಸ್ವವಶಃ. ಅದರಿಂದಾಗಿ ಇನ್ನೂ ಒಂದು ಅರ್ಥದಲ್ಲಿ ತನಗೆ ತಾನು ವಶನಾಗಿದ್ದಾನೆ ಹೊರತು ಇನ್ಯಾರಿಗೂ ಅವನು ವಶನಲ್ಲ. ಒಪ್ಪಿಸಿಕೊಳ್ತಾನೆ ಅನ್ನುವುದು ಬೇರೆ, ಸಹಜವಾಗಿ ಆ ಗುಣದಿಂದ ತುಂಬಿಕೊಂಡವನಾದ್ರಿಂದಾಗಿ ತಾನೇ ತನ್ನ ವಶದಲ್ಲಿ ಇದ್ದುಕೊಂಡು ಜಗತ್ತಿನ ನಿಯಂತ್ರಣವನ್ನು ಮಾಡುತ್ತಾನೆ. ಸ್ವತಂತ್ರವಾದ ಇಚ್ಛಾರೂಪ ಅನ್ನುವ ಅರ್ಥವೂ ಕೂಡ, ಸ್ವ ಅಂದ್ರೆ ಸ್ವತಂತ್ರ, ವಶ ಅಂದ್ರೆ ಇಚ್ಛಾರೂಪ ಅಂತ ಅರ್ಥ. ಬಯಸಿದಂತೆ ಜಗತ್ತನ್ನ ನಡೆಸಬಲ್ಲವ. ಈ ಬಯಸಿದಂತೆ ಅನ್ನೋದು ನಮ್ಮ ಇವತ್ತಿನ ಸ್ವೇಚ್ಛೆಯನ್ನ ಹೇಳ್ತಾ ಇಲ್ಲ. ಶಾಸ್ತ್ರೀಯವಾದ ಅಗತ್ಯವಾದ ಕಾರ್ಯವನ್ನ ಯಾವ ಕಾಲದಲ್ಲಿ ಏನನ್ನ ನಡೆಸಬೇಕು ಅನ್ನುವುದನ್ನ ತಿಳಿದು ಬಯಸುವ, ಅದನ್ನೇ ನಡೆಸುವ, ಅದರಲ್ಲಿ ತನಗಾಗಿ ಇಂತ ಯಾವ ಸ್ವಾರ್ಥವನ್ನು ತೊಡದ, ಲೋಕದ ಹಿತದ ಹಿನ್ನೆಲೆಯಲ್ಲಿ ಯಾರ ಕಾರ್ಯ ಇದೆಯೋ ಆತ ಸ್ವವಶ ಅಂತ ಅನ್ನಿಸಿಕೊಳ್ಳುತ್ತಾನೆ. ವಂ ಅಂದ್ರೆ ಸಂಸ್ಕೃತದಲ್ಲಿ ಜ್ಞಾನ ಅಂತ ಅರ್ಥ, ವಾಗತಿ ಗಂಧನಯೋಹೋ ಅನ್ನುವ ಶಬ್ದದಿಂದ ಗೊತ್ತಾಗುವಂತ. ಶಂ ಅಂದ್ರೆ ಶನ್ನೋ ಮಿತ್ರ ಶಂ ವರುಣ ಅನ್ನುವಲ್ಲಿ ಬಂದ ಆನಂದ, ತನ್ನಲ್ಲಿ ಸಹಜವಾದ ಸ್ವರೂಪಭೂತವಾದ ಆನಂದ ಮತ್ತು ಜ್ಞಾನ ಇದೆರಡನ್ನು ತುಂಬಿಕೊಂಡವನು, ಆದ್ರಿಂದಾಗಿ ಅವನನ್ನ ಸ್ವವಶ ಅಂತ ಕರೀತಾರೆ. ಯಾರನ್ನ ಈ ರೀತಿಯಾಗಿ ಭಗವಂತ ಸ್ವವಶ ಸ್ವವಶ ಅಂತ ಉಪಾಸನೆ ಮಾಡುತ್ತಾನೋ ಅವನ ಬದುಕಿನಲ್ಲೂ ಕೂಡ ಜ್ಞಾನ ಆನಂದಗಳ ತುಳುಕುವಿಕೆ. ಯಾಕೆಂದ್ರೆ ಜ್ಞಾನ ಮತ್ತು ಆನಂದ ಪರಸ್ಪರ ಒಂದಕ್ಕೊಂದು ಹೊಂದಿಕೊಂಡ ಗುಣ. ಜ್ಞಾನ ಇದ್ದಾಗಲೇ ಆನಂದ ಇರ್ಲಿಕ್ಕೆ ಸಾಧ್ಯ. ಅದರಿಂದಾಗಿ ಜ್ಞಾನ ಇಲ್ಲದೆ ಇದ್ರೆ ಆನಂದ ಇರುವುದಿಲ್ಲ. ಎಲ್ಲಿ ಅಭಯವೋ, ಎಲ್ಲಿ ಜ್ಞಾನವೋ, ಎಲ್ಲಿ ಆನಂದವೋ, ಅದು ಪೂರ್ಣತೆ. ಇದಿಲ್ಲದೆ ಇದ್ದಾಗ ಮನುಷ್ಯ ಪೂರ್ಣನಾಗೋದು ಸಾಧ್ಯ ಇಲ್ಲ. ಅಂತಹ ಅವನದ್ದೇ ಆದ ಪೂರ್ಣತೆಯನ್ನ ಸಂಪಾದಿಸ್ಲಿಕ್ಕೆ ಬೇಕಾದ ನಾಮ ಸ್ವವಶಃ. ವ್ಯಾಪಿ, ವ್ಯಾಪಿ ಅಂದ್ರೆ ಎಲ್ಲ ಕಡೆ ತುಂಬಿಕೊಂಡವನು. ವ್ಯಾಪ್ತಿ, ಅದೇ ವ್ಯಾಪಿ. ಯಾಕೆ ಹಾಗೆ ಎಲ್ಲ ಕಡೆ ಯಾಕೆ ತುಂಬಿಕೊಂಡಿದ್ದಾನೆ ಅಂದ್ರೆ ಎಲ್ಲೆಡೆಯೂ ಏನ್ ಬೇಕೋ ಅದನ್ನ ತಾನೇ ತುಂಬಿಸಿಕೊಳ್ಳುತ್ತಾನೆ, ಪಡೆಯುತ್ತಾನೆ. ಅದರಿಂದಾಗಿ ಅವನನ್ನ ವ್ಯಾಪಿ,
ವಿಶೇಷೇಣ ಆಪ್ನೋತಿ, ಎಲ್ಲವನ್ನು ಕೂಡ ತನ್ನ ಅಭೀಷ್ಟವನ್ನ ಎಲ್ಲೆಡೆ ವ್ಯಾಪಿಸಿದ್ದು, ಎಲ್ಲೆಡೆ ತುಂಬಿಕೊಂಡಿದ್ದು ಅನುಭವಿಸ್ತಾನೆ. ಅದರಿಂದಾಗಿ ಅವನನ್ನ ವ್ಯಾಪಿ, ಮತ್ತೆ ಅವನನ್ನ ವ್ಯಾಪಿಸ್ಲಿಕ್ಕೆ ಇನ್ಯಾರೋ ತಳ್ಳಬೇಕಾಗಿಲ್ಲ. ನೀನಲ್ಲಿಗೆ ಹೋಗು, ನೀನಲ್ಲಿ ತನಕ ಇರು, ನೀನು ಇಲ್ಲಿ ಇರ್ಲಿಕ್ಕೆ ನಾನು ಅವಕಾಶ ಕೊಟ್ಟಿದ್ದೇನೆ ಅಂತ ಯಾರು ಇನ್ನೊಬ್ಬರಿಂದಾಗಿ ಆತ ಸ್ವಯಂ ತಾನೇ ತುಂಬಿಕೊಂಡಿದ್ದಾನೆ. ಅದರಿಂದಾಗಿ ಸರ್ವತ್ರ ವ್ಯಾಪ್ನೋತಿ ಸ್ವಯಂ, ಅವನು ವ್ಯಾಪಿ ಅಂತ ಅನಿಸಿಕೊಳ್ತಾನೆ. ಇನ್ನು ವಿಶಿಷ್ಟವಾದಂತಹ ಜ್ಞಾನ, ವಿಶಿಷ್ಟ ಅಂತಂದ್ರೆ ವಿಚಕ್ಷಣರಾದಂತಹ ಜ್ಞಾನಿಗಳು, ಅವರನ್ನ ವಿನಾ ಆಪ್ತ, ವಿ ಅಂದ್ರೆ ಗರುಡ, ವೇದ ಅಂತ ಅರ್ಥ. ವಿ ಅಂದ್ರೆ ವೇದಕ್ಕೆ ಸಂಬಂಧಪಟ್ಟ ಗರುಡನ ಅನುಗ್ರಹದಿಂದ ತಾನು ಹೋಗಿ ಸೇರ್ತಾನೆ, ಭಕ್ತರನ್ನ ತಾನು ವೇದಾರ್ಥದ ಮೂಲಕ ಹೋಗಿ ಸೇರ್ತಾನೆ. ಅದರಿಂದಾಗಿ ಅವನನ್ನ ವ್ಯಾಪಿ ಅಂತ ಕರೆದ್ರು. ಮತ್ತು ವಿವಿಧಂ ಆಪಯತಿ, ಯಾರ್ಯಾರಿಗೆ ಏನೇನು ಅಗತ್ಯವೋ, ಯೋ ಯೋ ಯಾಮ್ ಯಾಮ್ ತನು ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಅಂತ ಮಾತು. ಸಂಪತ್ತನ್ನ ಬಯಸುವವನಿಗೆ ಸಂಪತ್ತಿನ ಮೂಲಕ ಒದಗ್ತಾನೆ, ವಿದ್ಯೆಯನ್ನು ಬಯಸುವವನಿಗೆ ವಿದ್ಯೆಯ ಮೂಲಕ ಒದಗ್ತಾನೆ. ಹಾಗಾಗಿ ವಿವಿಧ ಕರ್ಮ ಪರವಾದ ಬದುಕನ್ನು ನಡೆಸುವವನಿಗೆ ಒಳ್ಳೆಯ ವೃತ್ತಿಯನ್ನು ಒದಗಿಸ್ತಾನೆ. ಹೀಗೆ ಆಯಾ ಕಲೆಯಲ್ಲಿ, ಆಯಾ ನೆಲೆಯಲ್ಲಿ, ಆಯಾ ಮತದಲ್ಲಿ, ಆಯಾ ಅಭಿಪ್ರಾಯದಲ್ಲಿ ಯಾವ ಯಾವ ಅಪೇಕ್ಷೆಗಳನ್ನ ಇಟ್ಟುಕೊಂಡು ಮನುಷ್ಯ ಪ್ರಾರ್ಥನೆಗಳನ್ನ ಅಥವಾ ಕಾರ್ಯತಂತ್ರಗಳನ್ನ ರೂಪಿಸ್ತಾನೋ ಅದಕ್ಕನುಗುಣವಾಗಿ ಅದನ್ನೇ ಭೂತಾನಿ ಯಾಂತಿ ಭೂತೇಜ್ಯಾನ್ ಯಾಂತಿ ಮಧ್ಯಾಜಿನೋಪಿ ಮಾಂ, ಪಿತೃಗಳನ್ನ ಆರಾಧನೆ ಮಾಡಿದವರಿಗೆ ಪಿತೃಗಳ ಮೂಲಕ ಅನುಗ್ರಹಿಸ್ತಾನೆ, ದೇವತೆಗಳನ್ನ ಆರಾಧನೆ ಮಾಡಿದವನಿಗೆ ದೇವತೆಗಳ ಮೂಲಕ ಅನುಗ್ರಹಿಸ್ತಾನೆ, ಭೂತಗಳನ್ನ ಆರಾಧನೆ ಮಾಡಿದವನಿಗೆ ಭೂತಗಳ ಮೂಲಕ ಅನುಗ್ರಹಿಸ್ತಾನೆ. ಆರಾಧನೆ ಮಾಡದೆ ಸ್ವತಃ ತಾನೇ ಅಂತ ಎಲ್ಲ ಭಾವಿಸಿ ನಾಸ್ತಿಕ್ಯದಿಂದ ಬದುಕಿದವನಿಗೂ ಕೂಡ ಆಯಾ ಕಾಲದಲ್ಲಿ ಒದಗಬೇಕಾದ ಹೊಟ್ಟೆ ತುಂಬುವ ಎಲ್ಲ ಪ್ರಕ್ರಿಯೆಗಳು, ಅವನೇನನ್ನ ಕೊಟ್ಟು ಹುಟ್ಟಿದ್ದಾನೆ ಅದನ್ನ ಇಲ್ಲಿ ಪಡೀತಾನೆ. ಅದರಿಂದಾಗಿ ಭಗವಂತ ವ್ಯಾಪಿ, ಮತ್ತೆ ಭಕ್ತರಿಗೆ ವಿಲಕ್ಷಣವಾಗಿ ಸಿಗ್ತಾನೆ, ಎಲ್ಲರಿಗೂ ಒಂದೇ ತರ ಸಿಗ್ತಾನೆ ಅಂತ ಹೇಳಿ ಕೊಡಿದ್ರು. ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ರೀತಿಯ ಭಗವಂತನ ಸ್ಮರಣೆ ಅವನಿಗೆ ಉಂಟಾಗಿರುತ್ತೆ. ಎಲ್ಲರೂ ಒಂದೇ ರೀತಿ ಭಗವಂತನ ಯಾವುದೋ ಒಂದು ಆಕ್ಸಿಡೆಂಟ್ನಲ್ಲಿ ಒಬ್ಬನಿಗೆ ತನ್ನ ಬದುಕು ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಇನ್ನು ಯಾರೋ ಒಬ್ಬನಿಗೆ ಯಾರದ್ದೋ ತನ್ನ ಕಷ್ಟ ಕಾಲದಲ್ಲಿ ಕೊಟ್ಟ ಒಂದು ಒಳ್ಳೆಯ ಸಲಹೆಯಿಂದಾಗಿ ಅವನ ಬದುಕಿನಲ್ಲೇ ಬದಲಾವಣೆ ಉಂಟಾಗುತ್ತೆ. ಇನ್ಯಾರಿಗೊಬ್ಬರಿಗೆ ತನ್ನ ಹಿರಿಯರನ್ನ, ತಂದೆಯನ್ನು, ತಾಯಿಯನ್ನು, ತನ್ನ ಅತ್ಯಂತ ಹತ್ತಿರದ ಬಂಧುವನ್ನು, ಗುರುಗಳನ್ನು ಕಳೆದುಕೊಂಡಾಗ ಅವನಿಗೆ ಜೀವನದಲ್ಲಿ ಇಲ್ಲಿ ತನಕ ನಾನಿದ್ದ ರೀತಿ ಸರಿಯಲ್ಲ, ಸರಿಯಾಗಿ ಬದುಕನ್ನ ಸಾರ್ಥಕಪಡಿಸಿಕೊಳ್ಳುವಂತೆ ದೇವಹಿತಂ ಯದಾಯುಹು ವ್ಯಶೇಮ, ದೇವತೆಗಳಿಗೆ ಹಿತವಾಗುವ ಇಂದ್ರಿಯಗಳನ್ನ ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳುವ ಬದುಕನ್ನು ನಾನು ನಡೆಸಬೇಕು ಅಂತ ವಿಲಕ್ಷಣವಾಗಿ ಭಗವಂತ ಅವನಲ್ಲಿ ಕಣ್ತೆರೆಯುವಂತೆ ಮಾಡುತ್ತಾನೆ. ಅದರಿಂದಾಗಿ ಅವನನ್ನ ವ್ಯಾಪಿ ಅಂತ ಕರೆದ್ರು. ಇನ್ನು ಉಪಾಸನೆಯ ಮುಖದಲ್ಲಿ ಅಗ್ನಿಯಲ್ಲಿ ಉಪಾಸನೆ ಮಾಡಿದವನಿಗೆ ಅಗ್ನಿಯಲ್ಲಿ ಕಾಣುತ್ತಾನೆ, ನೀರಿನಲ್ಲಿ ಭಗವಂತನನ್ನ ಕಂಡವನಿಗೆ ನೀರಿನಲ್ಲಿ ಕಾಣುತ್ತಾನೆ, ಆಕಾಶದಲ್ಲಿ ಉಪಾಸನೆ ಮಾಡಿದವನಿಗೆ ಆಕಾಶದಲ್ಲಿ ಕಾಣುತ್ತಾನೆ, ಸೇವೆಯಲ್ಲಿ ಕಾಯಕವೇ ಕೈಲಾಸ ಅಂತ ಕೆಲಸದಲ್ಲಿಯೇ ಭಗವಂತನನ್ನ ಶ್ರದ್ಧೆಯಿಂದ ಕಾಣುವನಿಗೆ ಕೆಲಸದಿಂದಲೇ ಭಗವಂತ ಅವನನ್ನ ತೃಪ್ತಿ ಪಡಿಸ್ತಾನೆ. ಹೀಗೆ ವಿಶಿಷ್ಟವಾಗಿ ಆತ ಸಿಗುವವನಾದ್ರಿಂದಾಗಿ ಭಗವಂತನನ್ನ ವ್ಯಾಪಿ ಅಂತ ಕರೆದ್ರು. ಹೀಗೆ ಎಷ್ಟು ಅರ್ಥದಲ್ಲಿಯೂ ಕೂಡ ಭಗವಂತ ಒದಗುವುದು ಅನ್ನುವ ದೃಷ್ಟಿಕೋನವನ್ನ ಇಟ್ಟುಕೊಂಡ್ರೆ ಆಗ ಬದುಕು ಅತ್ಯಂತ ಹತ್ತಿರದ್ದಾಗುತ್ತೆ ಅಂತ ವ್ಯಾಪಿ ಅನ್ನುವ ಶಬ್ದದ ಅರ್ಥ. ನೈಕಾತ್ಮ, ಆತ್ಮ ಅಂದ್ರೆ ಸ್ವಾಮಿ, ಏಕ ಅಂದ್ರೆ ಪ್ರಧಾನ, ನ ಏಕ ಆತ್ಮ, ಪ್ರಧಾನನಾದಂತಹ ಸ್ವಾಮಿ ಇವನಲ್ಲದೆ ಮತ್ತೊಬ್ಬನಿಲ್ಲ, ಇವನನ್ನು ಹೊರತುಪಡಿಸಿ ಮತ್ತೊಬ್ಬ ಇಲ್ಲ. ನೈಕ ಆತ್ಮ ಇವನಿಗೆ, ನೈಕ ಅಂದ್ರೆ ಅನೇಕ ಅಂತನೂ ಅರ್ಥ ಆಗುತ್ತೆ. ಇವನು ಅನೇಕ ಸ್ವರೂಪಗಳನ್ನ, ಆತ್ಮ ಅಂದ್ರೆ ಸ್ವರೂಪ, ಅನೇಕ ಸ್ವರೂಪಗಳನ್ನ ತೊಟ್ಟುಕೊಂಡು ಓಡಾಡುವವ, ಕೃಷ್ಣನಾಗಿ, ರಾಮನಾಗಿ,
ಯಾರ್ಯಾರು ಏನೇನಾಗಿ ಭಗವಂತನನ್ನ ಆರಾಧಿಸ್ತಾರೋ ಅವರವರಿಗೆ ಅದದಾಗಿ ಭಗವಂತ ಕಾಣಿಸ್ತಾ ಹೋಗ್ತಾನೆ. ಅದರಿಂದಾಗಿ ಅನಂತ ರೂಪಗಳನ್ನ ತೊಟ್ಟವನು. ಈಗಲೇ ಈ ಸಹಸ್ರನಾಮದಲ್ಲಿ ಸಾವಿರ ರೂಪಗಳಿವೆ. ಸಾವಿರ ರೂಪ ಮಾತ್ರ ಅವನ ರೂಪದ ಸಂಖ್ಯೆಗಳಲ್ಲ, ಇದು ಸಾವಿರಾರು ಸಾವಿರದ್ದು. ಇದರ ಜೊತೆಗೆ ಅನಂತ ಸಂಖ್ಯೆಯಲ್ಲಿ ಭಗವಂತನ ಅನುಸಂಧಾನ ಮಾಡುವವನಿಗೆ ಎಷ್ಟೆಷ್ಟು ಬುದ್ಧಿಶಕ್ತಿ ಜಾಸ್ತಿ ಇದೆಯೋ, ಎಷ್ಟೆಷ್ಟು ಭಗವಂತನಲ್ಲಿ ಪ್ರೀತಿ ಇದೆಯೋ, ಎಷ್ಟೆಷ್ಟು ತಿಳುವಳಿಕೆಯಲ್ಲಿ ಆತ ಬೆಳೆದಿದ್ದಾನೋ, ಅಷ್ಟಷ್ಟು ಭಗವಂತನ ಎಲ್ಲೆಡೆ ತುಂಬಿದ ರೂಪವನ್ನ ಆತ ಅನುಸಂಧಾನ ಮಾಡಲಿಕ್ಕೆ ಸಾಧ್ಯವಾಗುವವನು. ಆದ್ರಿಂದಾಗಿ ಅವನನ್ನ ನೈಕಾತ್ಮ ಅಂತ ಕರೆದ್ರು. ಅನೇಕ ಕರ್ಮಗಳನ್ನ ಮಾಡುವವನು, ಅದಕ್ಕಾಗಿ ಲೀಲೆಯಿಂದ ಬಗೆ ಬಗೆಯ ರೂಪಗಳನ್ನ ತೊಟ್ಟವನು. ಜ್ಞಾನಬಲ ಕಾರ್ಯ ಅನ್ನೋದು ಭಗವಂತನ ವಿಶೇಷ ಗುಣ. ಜ್ಞಾನವನ್ನ ಲೋಕದಲ್ಲಿ ವೃದ್ಧಿಪಡಿಸುವುದಕ್ಕಾಗಿ ಮತ್ತು ಕ್ರಿಯೆಗಳ ಮೂಲಕ ಪಾಠವನ್ನ ಕೊಡುವುದಕ್ಕಾಗಿ ಲೋಕದಲ್ಲಿ ಅನೇಕ ಚಟುವಟಿಕೆಗಳನ್ನ, ಯಾಕೆಂದ್ರೆ ಕೃಷ್ಣನಾಗಿ ಬಂದಾಗ ಎಷ್ಟೇ ದೊಡ್ಡವರಾದರೂ ಗುರುಗಳ ಅನುಗ್ರಹ ಬೇಕು ಅಂತ ತೋರಿಸ್ಲಿಕ್ಕೆ ಸಾಂದೀಪನಿ ಋಷಿಗಳ ಆಶ್ರಮದಲ್ಲಿ ವಿದ್ಯಾರ್ಥಿಯಾಗಿ ಕೂತ. ರಾಮ ವಿಶ್ವಾಮಿತ್ರರ ಜೊತೆಗೆ ಕಾಡಿನಲ್ಲಿ ತಾನು ರಾಜಕುಮಾರನಾದರೂ ಕೂಡ ನೆಲದಲ್ಲಿ ಮಲಗಿ ಹಣ್ಣು ಹಂಪಲು ತಿಂದುಕೊಂಡು ಅವರು ಎಬ್ಬಿಸಿದ ಹೊತ್ತಿಗೆ ಬೇಗನೆ ಎದ್ದು ಅವರಿಂದ ಶಿಕ್ಷಣವನ್ನ ಪಡೆದ. ತನಗೆ ಎಲ್ಲ ಸಾಧ್ಯತೆಗಳಿದ್ದಾಗಲೂ, ತಾನು ರಾಜ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳುವ ಅವಕಾಶ ಇದ್ದಾಗಲೂ, ಒಬ್ಬ ಎಷ್ಟೇ ದೊಡ್ಡವನಾದರೂ ಗುರುಗಳ ಅನುಸಂಧಾನ ಬೇಕು ಅನ್ನುವ ಕರ್ಮವನ್ನ ಲೋಕದಲ್ಲಿ ತೋರುವುದಕ್ಕಾಗಿ ತಾನೇ ಒಂದು ಸ್ವರೂಪದಿಂದ ಇಳಿದು ಬಂದ. ದೊಡ್ಡವರು ಏನು ಮಾಡ್ತಾರೋ ಅದನ್ನೇ ಚಿಕ್ಕವರು ನಡೆಸ್ತಾರೆ. ಆದ್ರಿಂದಾಗಿ ದೊಡ್ಡವರು ಹೇಳಿದ್ದನ್ನು ಯಾರೂ ಕೇಳಲ್ಲ. ನಾವ್ ಎಷ್ಟೇ ಭಾಷಣ ಬಿಗಿದ್ರು, ಎಷ್ಟೇ ಉಪನ್ಯಾಸಗಳನ್ನ ಮಾಡಿದ್ರು, ವಿಷಯ ಗೊತ್ತಾಗಬಹುದು, ಹೀಗಿರ್ಬೇಕಿತ್ತು ಅಂತ ಒಂದು ಕ್ಷಣಕ್ಕೆ ಅನ್ನಿಸ್ಬಹುದು, ಹೊರತು ಅದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ನಾವ್ ಏನ್ ಹೇಳಿರ್ತೇವೋ ಅದು ನಮ್ಮ ಬದುಕಿನಲ್ಲಿ ಕ್ರಿಯಾರೂಪವಾಗಿ ಕಾಣಬೇಕು. ಆಗ ಮಾತ್ರ ಪ್ರವೃತ್ತಿಯಲ್ಲಿ ಉಳಿದ ಜನಾಂಗ ಅದನ್ನು ನಡೆಸಿಕೊಂಡು ಹೋಗುವುದಕ್ಕೆ ಇಷ್ಟಪಡುತ್ತೆ. ಹಾಗಾಗಿ ಹೇಳಿದ್ದನ್ನ ನಾವು ಮಾಡುವುದಲ್ಲ, ನಾವು ಮಾಡಿದ್ದನ್ನ ನೋಡಿ ಕಲಿತಾ ಹೋಗ್ತೇವೆ. ಇದು ಮನುಷ್ಯ ಜನಾಂಗದ ಸಹಜ ಕ್ರಿಯೆ. ಅದಕ್ಕಾಗಿ ಭಗವಂತ ಅನೇಕ ರೂಪಗಳಲ್ಲಿ, ಯುಧಿಷ್ಠಿರ ಕೃಷ್ಣ ಅಂದ್ರೆ ದೇವರು ಅಂತ ಭಾವಿಸಿ ಅವನು ಗೌರವ ಸಲ್ಲಿಸ್ತಾನೆ. ಆದ್ರೆ ಕೃಷ್ಣ ಯುಧಿಷ್ಠಿರ ನನಗಿಂತ ಹಿರಿಯ, ಅವನಲ್ಲಿ ರಾಜ ಸ್ಥಾನದ ಅಂದ್ರೆ ರಾಜನ ಆಸ್ಥಾನದ ಅಧಿಕಾರ ಗೌರವ ಇರುವುದರಿಂದಾಗಿ ಅದಕ್ಕೆ ತಲೆಬಾಗುತ್ತಿದ್ದ. ಆದ್ರಿಂದಾಗಿ ಧರ್ಮರಾಜನಿಗೆ ನಮಸ್ಕಾರ ಮಾಡುತ್ತಿದ್ದ, ಕುಂತಿಗೆ ನಮಸ್ಕಾರ ಮಾಡುತ್ತಿದ್ದ. ಕುಂತಿ ಕೃಷ್ಣನನ್ನ ಅರ್ಥ ಮಾಡಿಕೊಂಡು ಅವನು ಜಗತ್ತನ್ನು ವ್ಯಾಪಿಸಿದವನು ಅಂತ ತಿಳಿದವರಲ್ಲಿ ಅತ್ಯಂತ ಹಿರಿಯಳು. ಅವಳಿಗೆ ತಿಳಿದಷ್ಟು ಹೆಣ್ಮಕ್ಕಳಲ್ಲಿ ಇನ್ಯಾರೂ ಕೂಡ ಅಷ್ಟು ಕೃಷ್ಣನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವ್ರು ಇರಲಿಲ್ಲ. ಕೃಷ್ಣನನ್ನು ಎಲ್ಲಿ ಕಂಡಾಗ್ಲೂ ಅವಳು ನಮಸ್ಕರಿಸ್ತಾ ಇದ್ಲು. ಆದ್ರೆ ಕೃಷ್ಣ ಹಾಗೆಂತ ಹೇಳಿ ಓ ನಮಸ್ಕರಿಸ್ತಾ ಇದ್ದೀರಲ್ವಾ ಅಂತ ಕಾಲ್ ನೀಡ್ತಾ ಇರಲಿಲ್ಲ. ತಾನು ಮೊದಲು ನಮಸ್ಕಾರ ಮಾಡಿ ತನ್ನ ಗೌರವವನ್ನ ಸೋದರತ್ತೆಗೆ ಸಮರ್ಪಿಸ್ತಾ ಇದ್ದ. ಹೀಗೆ ಅನೇಕ ಕರ್ಮಗಳನ್ನ ಲೋಕದಲ್ಲಿ ದೊಡ್ಡವರಾದಾಗಲೂ ಲೋಕದ ಕರ್ಮವನ್ನ ಯಾವತ್ತೂ ಬಿಡ್ಲಿಕ್ಕಿಲ್ಲ. ಯಾಕೆಂದ್ರೆ ಸಾಮಾನ್ಯರಿಗೆ ಒಂದು ಕೆಲಸವನ್ನ, ಈಗ ಮ್ಯಾನ್ಯುವಲ್ ಇದ್ದ ಹಾಗೆ ಭಗವಂತನ ನಡತೆ ಅಂದ್ರೆ, ನಮಗೆ ಒಂದು ಯಂತ್ರವನ್ನ ಕೊಟ್ಟಾಗ ಅದನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ತಿಳಿಸ್ಲಿಕ್ಕೆ ಒಂದು ರೆಕಾರ್ಡ್ ಬೇಕಲ್ವಾ? ಆ ರೀತಿ ಭಗವಂತ ಗೀತೆ ಮೊದಲಾದ ಗ್ರಂಥಗಳ ಮೂಲಕ ಮ್ಯಾನ್ಯುವಲ್ ಕೊಟ್ಟ. ಹಾಗೆ ಜ್ಞಾನದ ಕಾರ್ಯವನ್ನು ಬಲದ ಕಾರ್ಯ, ದುಷ್ಟರನ್ನ ಮರ್ದಿಸಿದ, ಸಜ್ಜನರಿಗೆ ತಿಳುವಳಿಕೆ ನೀಡಿದ, ತಾನು ಅದರಂತೆ ನಡೆದ. ಒಂದು ಸರ್ತಿ ಅವನು ನಡೆದು ತೋರಿಸಿದ್ರೆ ಸಾಕು, ಮತ್ ಪ್ರತಿ ದಿವಸ ಅವನು ಮಾಡ್ತಾನ ಅಂತ ನೋಡಿ ಬಂದು ಅವನ್ ಮನೆಯಲ್ಲಿ ಮಾಡ್ಬೇಕಾಗಿಲ್ಲ. ಆಮೇಲೆ ಹೇಳಿದ್ರೆ ಸಾಕು, ಅವನು ಮಾಡುವವನು ಅಂತ ಗೊತ್ತಾಗುವುದಕ್ಕೆ ಕರ್ಮ ಮಾಡ್ತಾನೆ ಹೊರತು ನಮ್ಗೆ ಈಗ ಹಾಗಾದ್ರೆ ತೋರಿಸ್ಲಿಕ್ಕೆ ಯಾರು ಇಲ್ಲ, ಅದರಿಂದಾಗಿ ನಾವು ಹೇಗ್ ಮಾಡುದು ಅಂತ ಪ್ರಶ್ನಿಸ್ತಾ ಕೂತ್ರೆ ನಾವ್ ಯಾವತ್ತೂ ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬಾರಿ ಮಾಡಿ ತೋರಿಸಿದ, ಆನಂತರ ಮಾಡಬೇಕಾದ ಕ್ರಿಯೆಗಳೇನು ಅಂತ ಹೇಳ್ತಾ ಹೋದ. ಹಾಗೆ ಹೇಳಿದ ಮ್ಯಾನ್ಯುವಲ್ ಗೀತೆ ನಮ್ಮ ಬದುಕಿನ ಒಂದು ರೀತಿಯ ಹಿಂದೆ ಮುಂದೆ ಹೇಗಿರುತ್ತೆ, ಏನೇನು ಮಾಡ್ಲಿಕ್ಕಿರುತ್ತೆ ಅನ್ನೋದನ್ನ ತಿಳಿಸ್ಲಿಕ್ಕಿರುವಂತಹ ಒಂದು ನಮ್ಮನ್ನ ಪರಿಚಯಿಸುವ ಪುಸ್ತಕ. ಹಾಗಾಗಿ ಅಂತಹದ್ದನ್ನ ಕೊಟ್ಟವನಾದ್ರಿಂದಾಗಿ ಅವನನ್ನ ನೈಕಾತ್ಮ.
ಅನೇಕ ಜೀವಗಳಿವೆ, ಭಿನ್ನ ಭಿನ್ನವಾದ ಜೀವಗಳು, ಅವರೆಲ್ಲರೂ ಇವನಿಂದ ಉದ್ಭವಿಸಿ ಬರ್ತಾರಾದ್ರಿಂದಾಗಿ ನೈಕಾತ್ಮ ತಾನು ಅನೇಕ ರೂಪಗಳಿಂದ ಅನೇಕ ಜೀವರಲ್ಲಿ ವಿಶಿಷ್ಟವಾದ ಕಾರ್ಯವನ್ನು ಲೋಕವನ್ನು ನಡೆಸಲಿಕ್ಕೆ ತಾನೇ ನೇರವಾಗಿ ಬರಲಾಗದ ಹೊತ್ತಿಗೆ ಅನೇಕ ಧರ್ಮ ದರ್ಶನಗಳನ್ನ ಮತ ಪ್ರವರ್ತಕರನ್ನ ಲೋಕಕ್ಕೆ ಕಳುಹಿಸುವ ಮೂಲಕ ಧರ್ಮವನ್ನು ನೆಲೆಗೊಳಿಸುವುದಕ್ಕೆ ಇಳಿದು ಬರ್ತಾನೆ. ಅದರಿಂದ ಅವನನ್ನು ನೈಕಾತ್ಮ ಅಂತ ಕರೆದರು. ಹೀಗೆ ಹಲವು ರೂಪಗಳಿಂದ ಭಗವಂತ ನಮಗೆ ಒದಗಿ ಸಿಗ್ತಾನೆ. ಅದರಿಂದಾಗಿ ಅವನನ್ನ ನೈಕಾತ್ಮ ಅಂತ ಕರೆದ್ರು. ಇನ್ನಷ್ಟು ಅರ್ಥಾನುಸಂಧಾನ ಮುಂದಿನ ಚಿಂತನೆಯಲ್ಲಿ ನಾವು ಮಾಡ್ಲಿಕ್ಕೆ ಪ್ರಯತ್ನಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.